ತ್ರಿವಿಧ ದಾಸೋಹಕ್ಕೆ ಹೆಸರುವಾಸಿಯಾಗಿರುವ ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠ ವಿಶ್ವಕ್ಕೆ ಮಾದರಿಯಾಗಿದೆ. ಅನ್ನ ಅಕ್ಷರ ಹಾಗೂ ಆಶ್ರಯದ ಜೊತೆ ಜೊತೆಗೆ ಆಧ್ಯಾತ್ಮದ ಚೈತನ್ಯವನ್ನು ನೀಡುವ ಸ್ಥಳ ಈ ಶ್ರೀಮಠ. ತ್ರಿವಿಧ ದಾಸೋಹಿ ಶತಾಯುಷಿ ಶ್ರೀ 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 ಶಿವಕುಮಾರ ಸ್ವಾಮಿಗಳ ದಿವ್ಯ ಪ್ರಸನ್ನತೆಯೊಂದಿಗೆ ಇಂದಿಗೂ ಶ್ರೀ ಮಠದಲ್ಲಿ ನಿತ್ಯ ದಾಸೋಹ ಪ್ರಕ್ರಿಯೆ ನಡೆಯುತ್ತಿದೆ. ಸುಮಾರು 10,000 ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನ ನೀಡುತ್ತಿರುವ ಶ್ರೀ ಮಠದಲ್ಲಿ ಇದೀಗ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮಠದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳ ಜಾತ್ರಾ ಮಹೋತ್ಸವವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತಿದ್ದು, ಜಾತ್ರೆಯ ಅಂಗವಾಗಿ ಮಠದಲ್ಲಿ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ನಡೆಯುತ್ತಿದೆ. ಶ್ರೀ ಸಿದ್ಧಗಂಗಾ ಮಠದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಸಿಹಿ ಖಾದ್ಯವನ್ನ ಸಿದ್ಧ ಮಾಡಲಾಗುತ್ತಿದೆ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಠದಲ್ಲಿ 30,000 ತಂಬಿಟ್ಟು ತಯಾರು ಮಾಡಲಾಗಿದೆ. ಈ ತಂಬಿಟ್ಟು ತಯಾರಿಸಲು 3 ಕ್ವಿಂಟಾಲ್ ಮಂಡ್ಯ ಬೆಲ್ಲದ ಪುಡಿ, 10 ಕ್ವಿಂಟಾಲ್ ಗೋಧಿ, 10 ಕ್ವಿಂಟಾಲ್ ಅಕ್ಕಿ, 10 ಕ್ವಿಂಟಾಲ್ ಹುರಿಗಡ್ಲೆ, 4 ಕ್ವಿಂಟಾಲ್ ಕಡಲೆ ಬೀಜ, 1 ಕ್ವಿಂಟಾಲ್ ಹೆಸರುಕಾಳು, 1 ಕ್ವಿಂಟಾಲ್ ಕೊಬ್ಬರಿ, 5 ಕೆಜಿ ಏಲಕ್ಕಿ ಬಳಸಿ ಈ ತಂಬಿಟ್ಟನ್ನ ತಯಾರಿಸಲಾಗಿದೆ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ತ್ರಿವಿಧ ದಾಸೋಹಕ್ಕೆ ಹೆಸರುವಾಸಿಯಾಗಿರುವಂತಹ ಶ್ರೀ ಸಿದ್ಧಗಂಗಾ ಮಠದಲ್ಲಿದ್ದೇವೆ. ಸಿದ್ಧಗಂಗಾ ಮಠದಲ್ಲಿ ಏನು ಇತ್ತೀಚೆಗಾಗಲೇ ನಡೀತಾ ಇದೆ, ಏನು ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಮತ್ತು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳ ಜಾತ್ರಾ ಮಹೋತ್ಸವ ಕೂಡ ಜರುಗ್ತಾ ಇದೆ. ಅದರ ಜೊತೆ ಜೊತೆಗೆ ಏನು ಶಿವರಾತ್ರಿ ಹಬ್ಬವೂ ಕೂಡ ಹತ್ರ ಬಂದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಇಲ್ಲಿನ ಭಕ್ತಾದಿಗಳಿಗೆ ಕೊಡೋದಕ್ಕೋಸ್ಕರ ತಮಟದ ಉಂಡೆಯನ್ನು ಸಿದ್ಧ ಮಾಡಲಾಗಿದೆ. ಸೊ ಆ ತಮಟದ ಉಂಡೆಗಳು 1-2 ಲೆಕ್ಕದಲ್ಲಿ ಏನಿಲ್ಲ, 30,000 ತಮಟದ ಉಂಡೆಗಳನ್ನು ಇಲ್ಲಿನ ವಿದ್ಯಾರ್ಥಿಗಳೇ ತಯಾರಿಸ್ತಕ್ಕಂಥದ್ದು. ಸೊ ನಾವಿಲ್ಲಿ ನೋಡ್ತಾ ಇದ್ವಿ, ಸ್ಟೋರ್ ರೂಮಲ್ಲಿದ್ದೇವೆ, ತಮಟದ ಉಂಡೆಗಳು ಕಾಣಿಸ್ತಾ ಇದ್ದಾವೆ. ಸೊ ಇಲ್ಲಿ ವಿದ್ಯಾರ್ಥಿಗಳೇ ತಯಾರಿಸಿರುವಂತಹ ಒಂದು ತಮಟದ ಉಂಡೆ ಇಲ್ಲಿ ನಮ್ಮ ಎದುರುಗಡೆ ಕಾಣ್ತಾ ಇದೆ. ಎಸ್, 30 ಕ್ವಿಂಟಲ್ ಮಂಡ್ಯದ ಬೆಲ್ಲದ ಪುಡಿ, 10 ಕ್ವಿಂಟಲ್ ಗೋಧಿ, 10 ಕ್ವಿಂಟಲ್ ಅಕ್ಕಿ, 10 ಕ್ವಿಂಟಲ್ ಉರುಗಡ್ಲೆ, 4 ಕ್ವಿಂಟಲ್ ಕಡಲೆ ಬೀಜ, 1 ಕ್ವಿಂಟಲ್ ಹೆಸರುಕಾಳು ಹಾಗೂ 1 ಕ್ವಿಂಟಲ್ ಕೊಬ್ಬರಿ ಹಾಗೂ 5 ಕೆಜಿ ಏಲಕ್ಕಿಯನ್ನು ಬಳಸಿ ಈ ಒಂದು ತಮಟವನ್ನು ವಿದ್ಯಾರ್ಥಿಗಳು ತಯಾರಿಸಿರುವಂಥದ್ದು. ಸೊ ಇಲ್ಲಿ ನಾವು ನೋಡ್ಬೋದು, ಮಠ ಯಾರಿಗೂ ಕೂಡ ಯಾವುದೇ ರೀತಿ ಭೇದ ಭಾವ ಮಾಡದೆ ವಿದ್ಯಾರ್ಥಿಗಳಿಗೆ ಮತ್ತು VIPಗಳಿಗೆ ಮತ್ತು ಭಕ್ತಾದಿಗಳಿಗೂ ಕೂಡ ಎಲ್ಲ ಒಂದೇ ರೀತಿಯಾದಂಥ ಒಂದು ತಮಟವನ್ನು ನೀಡ್ತಾ ಎಲ್ಲರಿಗೂ ಕೂಡ ಸಮಾನತೆಯ ಒಂದು ಆಹಾರವನ್ನು ನೀಡುವ ನಿಟ್ಟಿನಲ್ಲಿ ಮಠ ಒಂದು ಸಂಪೂರ್ಣವಾಗಿ ಸಿದ್ಧವಾಗಿದೆ ಅಂತಲೇ ಹೇಳ್ಬೋದು. ಸೊ ಬನ್ನಿ, ತಮಟವನ್ನು ತಯಾರಿಸಿರುವಂಥ ತಮಟ ತಯಾರಿಸೋದಕ್ಕೆ ಮುಖ್ಯಸ್ಥರನ್ನ ನಾವು ಮಾತನಾಡ್ಸೋಣ. ಸ್ಟೋರ್ ಮ್ಯಾನೇಜರ್ ಆಗಿರ್ತಕ್ಕಂಥ ಮೃತ್ಯುಂಜಯ ಅವರು ನಮ್ಮ ಜೊತೆಲಿದ್ದಾರೆ, ಮಾತನಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಯಾವತ್ತಿಂದ ಈ ತಮಟ ತಯಾರಿಸುವ ಕಾರ್ಯ ಆರಂಭ ಆಯಿತು ಮತ್ತು ಎಷ್ಟು ತಮಟವನ್ನು ತಯಾರಿಸಿದ್ದಾರೆ? ಇವರೆಲ್ಲ ಪ್ರಿಪೇರ್ ಮಾಡ್ಕೊಳಕ್ಕೆ ಉರಿಯೋಕ್ಕೆ ಕಾಳುಗಳೆಲ್ಲ ತರಿಸಿ ಒಂದು 2 ದಿನ ಉರಿದು ಕ್ಲೀನ್ ಮಾಡಿದ್ದೆಲ್ಲ ಆಯಿತು. ಅದನ್ನೆಲ್ಲ ಪುಡಿ ಹಾಕ್ಸಿ ಒಂದು ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಮಿಷಿನಿಗೆ ಹಾಕಿಸ್ಕೊಂಬಂದು ಎಲ್ಲ ಇಲ್ಲಿ ತಿರ್ಗಾ ಪುಡಿಯೆಲ್ಲ ಇನ್ನೊಂದು ಸಾರಿ ಮಿಕ್ಸ್ ಮಾಡಿ ಎಲ್ಲ ತಯಾರು ಮಾಡಿ ಮಡಗಿದ್ವಿ. ಅದು 3 ದಿನ ಆಯಿತು. ಆಮೇಲೆ ಪಾಕ ಮಾಡ್ಕೊಂಡು ಆಮೇಲೆ ತಿರ್ಗಾ ಉಂಡೆ ಕಟ್ಟಕ್ಕೆ ಹುಡುಗರನ್ನೆಲ್ಲ ಕರೆಸಿ ವಿದ್ಯಾರ್ಥಿಗಳನ್ನ ಅದನ್ನ ಪಾಕಕ್ಕೆ ಎಲ್ಲ ಮಿಕ್ಸ್ ಮಾಡಿ ನಮ್ಮ ನೌಕರರು ಎಲ್ಲ ಮಾಡಿದ್ದಾರೆ, ಸಿಬ್ಬಂದಿ ವರ್ಗದವರು ಎಲ್ಲ ಮಿಕ್ಸ್ ಮಾಡಿಕೊಟ್ರು. ಅದನ್ನೆಲ್ಲ ಹುಡುಗರು ಉಂಡೆ ಕಟ್ಟಿ ಒಂದು 30,000 ಮಾಡಿರ್ಬೋದು. ಇಲ್ಲಿರೋದು 30,000 ಇದೆ, ಇಲ್ಲೊಂದು 13,000 ಇದೆ, ಅಲ್ಲೊಂದು 12-13,000 ಒಂದು ಬೇರೆ ಇದೆ. ಇದೇ VIPಸ್ಗೆ ಜನಗಳಿಗೆಲ್ಲ ಕೊಡೋಕ್ಕೆ. ಯಾವತ್ತು ಕೊಡ್ತೀರಾ? ಹಬ್ಬ ಶಿವರಾತ್ರಿ ಅಥವಾ ಮಾರನೇ ದಿನ ಕೊಡ್ಬೋದಾರೆ. ಆಮೇಲೆ ಜಾತ್ರೆ ದಿನ ವಿಶೇಷವಾಗಿ ಮಾಲ್ತಿ ಪುಡಿ ಅಂತ ಮಾಡಿದ್ದಾರೆ, ಅದು ಅವತ್ತು ವಿಶೇಷವಾಗಿ ಎಲ್ಲ ಜನಗಳಿಗೂ ಆಗ್ತಾರೆ. ಸೊ ನಾವು ಕೇಳಿದ್ವಿ, ಮಠದ ಭಕ್ತಾದಿಗಳಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಇಲ್ಲಿನ ಪ್ರತಿಯೊಬ್ಬರಿಗೂ ಕೂಡ ಒಂದೇ ರೀತಿಯಾದಂಥ ಒಂದು ಏನು ತಮಟದ ಉಂಡೆಯನ್ನು ನೀಡಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಇಲ್ಲಿ ವ್ಯತ್ಯಾಸ ಇಲ್ಲ. ಸೊ ಎಲ್ಲ ವಿದ್ಯಾರ್ಥಿಗಳೇ ಇಲ್ಲಿ ತಯಾರಿಸಿರುವುದರಿಂದಾಗಿ ಶಿವರಾತ್ರಿ ಹಬ್ಬದ ದಿನದಂದು ಇಲ್ಲಿನ ಬರ್ತಕ್ಕಂಥ ಭಕ್ತಾದಿಗಳಿಗೆ ನೀಡಲಾಗ್ತಾ ಇದೆ.
ಸಿದ್ಧಗಂಗಾ ಮಠ ಮತ್ತೊಮ್ಮೆ ಹೇಳಲಾಗ್ತಿದೆ ಆಹಾರಕ್ಕೆ ತುಂಬಾ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಯಾರಿಗೂ ಭೇದ ಭಾವ ಇಲ್ಲದೆ ಇಲ್ಲಿ ಹಂಚುವಂತ ಒಂದು ಸಮಾನತೆಯ ಜಾಗ ಅಂತ ಹೇಳಬಹುದು ಇಂತಹ ಜಾಗದಲ್ಲಿ ಇಂತದೊಂದು ಒಳ್ಳೆಯ ಕಾರ್ಯ ನಡೆಯತಾ ಇರತಕ್ಕಂತದ್ದು ಇಡಿ ಜಗತ್ತೆ ಮೆಚ್ಚುವಂತ ಒಂದು ಕೆಲಸ ಆಗಿದೆ ಕ್ಯಾಮೆರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಅಮೋಕ್ ಟಿವಿ ತುಮಕೂರು ನನ್ನ ಹೆಸರು ಚಂದ್ರಶೇಖರ್ ಅಂತ ಹೇಳಿ ಗುಬ್ಬಿ ತಾಲೂಕು ಹೊಸಕೆರೆಯಿಂದ ಬರ್ತಾ ಇದ್ದೀನಿ 50 ವರ್ಷದಿಂದ ಬರ್ತಾ ಇದ್ದೀನಿ ಅಂಗಡಿ ಇಲ್ಲಿಗೆ ಅದಕ್ಕೆ ಮುಂಚೆ ನಮ್ಮ ತಾತ ಅವರು ನಮ್ಮ ಅಪ್ಪಾಜಿ ಅವರು ಮಾಡೋರು ಜಾತ್ರೆ ಯಾವಾಗಲೂ ಚೆನ್ನಾಗಾಗುತ್ತೆ ಎಲ್ಲ ಸೌಕರ್ಯ ಇರುತ್ತದೆ ಊಟ ತಿಂಡಿ ಯಾವುದಕ್ಕೂ ತೊಂದರೆ ಇಲ್ಲ ಸ್ವಾಮಿಗಳು ದೊಡ್ಡ ಸ್ವಾಮಿಗಳು ಇದ್ದಾಲಿಂದನೂ ಅದೇ ಥರ ನಡೆಸ್ಕೊಂಡು ಬರ್ತಾ ಇದ್ದಾರೆ ಮತ್ತೆ ಎಲ್ಲ ವಸ್ತು ಪ್ರದರ್ಶನ ನಡೆಯುತ್ತದೆ ಮತ್ತೆ ಕಾರ್ಯಕ್ರಮಗಳು ಸಾಯಂಕಾಲ ಆದಮೇಲೆ ಬಹಳ ಚೆನ್ನಾಗಾಗುತ್ತೆ ನೋಡೋಂಥ ಕಾರ್ಯಕ್ರಮಗಳು ಇರ್ತವೆ ನೋಡಬಹುದು ಜನಗಳಿಗೆ ಭಕ್ತಾದಿಗಳಿಗೆ ಯಾಷ್ಟೇ ಜನ ಬಂದರೂ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಬಹಳ ಚೆನ್ನಾಗಿದೆ ವ್ಯಾಪಾರದಲ್ಲಿ ಯಾರಿಗೂನೂ ಕಮ್ಮಿ ಆಗಲ್ಲ ಯಾವ ವರ್ಷನೂ ಯಾರಿಗೂ ಕಮ್ಮಿ ಆಗೈತೆ ಅಂತ ಯಾರೂ ಹೇಳಂಗೆ ಇಲ್ಲ ಅಷ್ಟು ಚೆನ್ನಾಗಿ ಆಗುತ್ತೆ ನಮಗೂ ಏನು ತೊಂದರೆ ಇಲ್ಲ ಚೆನ್ನಾಗಿದೆ ಒಟ್ಟಾರೆಯಾಗಿ ನಿತ್ಯ ದಾಸೋಹದ ಕ್ಷೇತ್ರದಲ್ಲಿ ಹಬ್ಬದ ಪ್ರಯುಕ್ತ ವಿಶೇಷ ತಿನಿಸನ್ನ ತಯಾರಿಸಲಾಗಿದ್ದು ಶಿವರಾತ್ರಿ ಹಬ್ಬಕ್ಕೆ ಸಜ್ಜಾಗಿದೆ